ಎಲ್ಲ ವಿದ್ಯಾರ್ಥಿಗಳಿಗೆ ಎಡುಕೇಶನ್ಗೆ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು SSLC ಎಕ್ಸಾಮಿನೇಷನ್ 2020 ನಡೀಬೇಕಿತ್ತು, ಅದು ನಡೆಯೋದಿಲ್ಲ. ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಮುಂದಿನ ತರಗತಿಗೆ ಪಾಸ್ ಮಾಡಿ ಕಳಿಸಲಾಗತ್ತೆ ಅಂತ ಒಂದು ತಪ್ಪು ಮಾಹಿತಿ ಅಥವಾ ಫೇಕ್ ಇನ್ಫಾರ್ಮೇಷನನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಸೆಕೆಂಡ್ PUC ಇಂಗ್ಲೀಷ್ ಎಕ್ಸಾಮ್ ಆಗೋದಿತ್ತು, ಆ ಎಕ್ಸಾಮ್ ಕೂಡ ಆಗೋದಿಲ್ಲ. ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಮುಂದಿನ ಕೋರ್ಸ್ಗಳಿಗೆ ಅಡ್ಮಿಷನನ್ನು ನೀಡಲಾಗತ್ತೆ ಅಂತ ತಪ್ಪು ಮಾಹಿತಿ ಅಥವಾ ಫೇಕ್ ಇನ್ಫಾರ್ಮೇಷನನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ಶಿಕ್ಷಣ ಸಚಿವರಾದ ಶ್ರೀ ಸುರೇಶ್ ಕುಮಾರ್ ಸರ್ ಅವರು ಇಂದು ಅಂತ ಹೇಳಿದ್ರೆ ಈ ವಿಡಿಯೋನ ರೆಕಾರ್ಡ್ ಮಾಡೋಕ್ಕಿಂತ ಒಂದು 10 ನಿಮಿಷದ ಮೊದಲು ಫೇಸ್ಬುಕ್ನಲ್ಲಿ ಲೈವ್ನಲ್ಲಿ ಬಂದು ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅದನ್ನು ನಿಮಗೆ ತಿಳಿಸೋದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ವಿಷಯ ಏನು ಅಂತಂದರೆ, ಈಗಾಗಲೇ ನಾವು ಗೊತ್ತಾಗಿ ಹೇಳಿರೋ ರೀತಿ ಏನು ಅಂತಂದರೆ, ಈ SSLC ಎಕ್ಸಾಮಿನೇಷನ್ 2020 ಕ್ಯಾನ್ಸಲ್ ಮಾಡಲಾಗುತ್ತೆ, ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಡೈರೆಕ್ಟಾಗಿ ಅಡ್ಮಿಷನ್ನ ನೀಡಲಾಗುತ್ತೆ ಅಂತ. ಇದು ತಪ್ಪು ಮಾಹಿತಿ ಅಥವಾ ಫೇಕ್ ಇನ್ಫಾರ್ಮೇಷನ್ ಆಗಿದೆ. ಅದೇ ರೀತಿ ಸೆಕೆಂಡ್ PUC ಇಂಗ್ಲೀಷ್ ಎಕ್ಸಾಮನ್ನು ಕೂಡ ಮಾಡೋದಿಲ್ಲ, ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಮುಂದಿನ ತರಗತಿಗೆ ಪ್ರಮೋಟ್ ಅಥವಾ ಪಾಸ್ ಮಾಡಿ ಕಳಿಸಲಾಗುತ್ತೆ, ಮುಂದಿನ ಕೋರ್ಸ್ಗಳಿಗೆ ಡೈರೆಕ್ಟಾಗಿ ಅಡ್ಮಿಷನ್ನ ನೀಡಲಾಗುತ್ತೆ ಅಂತ ಹೇಳ್ತಿದ್ರೆ, ಅದು ಕೂಡ ತಪ್ಪು ಮಾಹಿತಿ ಅಥವಾ ಫೇಕ್ ಇನ್ಫಾರ್ಮೇಷನ್ ಆಗಿದೆ. ಇದರ ಬಗ್ಗೆ ನಮ್ಮ ಶಿಕ್ಷಣ ಸಚಿವರು ಇಂದು, ಅದು ಈಗಾಗಲೇ ಹೇಳಿದ ರೀತಿ, ಒಂದು 10 ನಿಮಿಷ ಮೊದಲು ಫೇಸ್ಬುಕ್ನಲ್ಲಿ ಲೈವ್ನಲ್ಲಿ ಬಂದು ಮಾಹಿತಿಯನ್ನು ನೀಡಿದ್ದಾರೆ. ಮತ್ತು ನಮ್ಮ ಶಿಕ್ಷಣ ಸಚಿವರು ಒಂದು ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ, ಯಾರು ಈ ರೀತಿ ಫೇಕ್ ಇನ್ಫಾರ್ಮೇಷನ್ ಅಥವಾ ತಪ್ಪು ಮಾಹಿತಿಯನ್ನು ಅಂದರೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಆ ರೀತಿ ಮಾಡಬೇಡಿ. ಯಾಕೆ ಅಂತಂದರೆ, ಈ ಒಂದು ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವುದು ಅಥವಾ ಮೋಟಿವೇಟ್ ಮಾಡೋ ಅವಶ್ಯಕತೆ ಇರುತ್ತೆ. ಅದನ್ನು ಬಿಟ್ಟು ನೀವು ವಿದ್ಯಾರ್ಥಿಗಳಿಗೆ ಡಿಮೋಟಿವೇಟ್ ಮಾಡುವಂತಹ ಯಾವುದೇ ಒಂದು ಕೃತ್ಯಗಳನ್ನು ಮಾಡಬೇಡಿ ಅಂತ ನಮ್ಮ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ಅದೇ ರೀತಿ ಈಗ ಯಾವುದೇ ವಿದ್ಯಾರ್ಥಿಗಳು ಆಗಿರಲಿ, ಈ ಒಂದು ಫೇಕ್ ಇನ್ಫಾರ್ಮೇಷನ್ ಅಥವಾ ತಪ್ಪು ಮಾಹಿತಿ ನಿಮಗೆ ಬಂತು ಅಂತ ಹೇಳಿದ್ರೆ, ಅದನ್ನು ಡೈರೆಕ್ಟಾಗಿ ಬೇರೆಯವರಿಗೆ ಶೇರ್ ಮಾಡೋಕ್ಕಿಂತ ಮೊದಲು ಅದು ಸರಿಯಾದ ಮಾಹಿತಿನೋ ಅಥವಾ ತಪ್ಪು ಮಾಹಿತಿಯನ್ನೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಈಗ ಕನ್ಫರ್ಮ್ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ SSLC ಬೋರ್ಡ್ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ, ನಿಮ್ಗೆ ಈಗಾಗಲೇ ಗೊತ್ತಿರಲೂಬಹುದು, kc.kar.nic.in ಅಂತ. ಅದೇ ರೀತಿ ಸೆಕೆಂಡ್ PUC ಇಂಗ್ಲೀಷ್ನ ಇಂಗ್ಲೀಷ್ ಎಕ್ಸಾಮ್ನ ಬಗ್ಗೆ ಏನಾದರೂ ಅಪ್ಡೇಟ್ ಬೇಕಿದ್ರೆ, ನಮ್ಮ PU ಬೋರ್ಡ್ ಅವ್ರದ್ದು ಕೂಡ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ, pue.kar.nic.in ಅಂತ. ಈ ಸದ್ಯದ ಸಂದರ್ಭದಲ್ಲಿ ಈ ಎರಡು ವೆಬ್ಸೈಟ್ಗಳಲ್ಲಿ ಅಷ್ಟಾಗಿ ಅಪ್ಡೇಟ್ಗಳು ಆಗ್ತಾ ಇಲ್ಲ. ನಿಮಗೆ ಸರಿಯಾದ ಮಾಹಿತಿ ಬೇಕು ಅಂತ ಇದ್ದರೆ, ಬೇಕು ಆ್ಯಕ್ಚುಲಿ ಬೇಕು ಅಂತ ಇದ್ರೆಲ್ಲ ಬೇಕು, ಇದಕ್ಕೆ ಏನು ಮಾಡಬಹುದು ಅಂತಂದರೆ, ನಮ್ಮ ಶಿಕ್ಷಣ ಸಚಿವರ ಅಫಿಷಿಯಲ್ ಫೇಸ್ಬುಕ್ ಅಕೌಂಟ್ ಇದೆ, ಸುರೇಶ್ ಕುಮಾರ್ S ಅಂತ. ಇದ್ರ ಬಗ್ಗೆ ನಾನು ಈಗಾಗಲೇ ಹಲವಾರು ಬಾರಿ ಮಾಹಿತಿಯನ್ನು ಕೊಟ್ಟಿದ್ದೆ, ಆದರೆ ಈ ಸಲ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೇನೆ ಏನು ಅಂತಂದರೆ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಯಾರ್ದು ಫೇಸ್ಬುಕ್ ಅಕೌಂಟ್ ಇದೆ ಅವರು ಈ ಸುರೇಶ್ ಕುಮಾರ್ S ಅನ್ನು ಒಂದು ಫೇಸ್ಬುಕ್ ಅಕೌಂಟ್ ಇದೆ, ಅದು ನಮ್ಮ ಶಿಕ್ಷಣ ಸಚಿವರದು, ಇದನ್ನು ಫಾಲೋ ಮಾಡಿ. ಯಾಕೆ ಅಂತಂದರೆ, ಸರಿಯಾದ ಮಾಹಿತಿ ನಿಮಗೆ ತಿಳಿಯುತ್ತೆ, ನಿಮಗೆ ಸರಿಯಾದ ಮಾಹಿತಿ ನಿಮಗೆ ಸಿಕ್ಕರೆ ನೀವು ಆ ಒಂದು ಸರಿಯಾದ ಮಾಹಿತಿಯನ್ನು ನಿಮ್ಮ ಗೆಳೆಯರಿಗೆ ತಿಳಿಸ್ಬೋದು. ಅದೇ ರೀತಿ ಇದೇನು ಫೇಕ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗುತ್ತೆ, ತಪ್ಪು ಮಾಹಿತಿ ಸ್ಪ್ರೆಡ್ ಆಗುತ್ತೆ, ಅದನ್ನು ನೀವು ತಪ್ಪಿಸ್ಬೋದು. ಯಾವ ರೀತಿ ಅಂತಂದರೆ, ಸರಿಯಾದ ಮಾಹಿತಿನ ನೀವು ಪಡ್ಕೊಂಡ್ರಿ ಅಂತ ಹೇಳಿದ್ರೆ ಅದರ ಬಗ್ಗೆ ನೀವು ಬೇರೆಯವ್ರಿಗೆ ತಿಳಿಸ್ಬೋದು, ನಿಮ್ಮ ಗೆಳರಿಗೆ ತಿಳಿಸ್ಬೋದು. ಅದಕ್ಕೋಸ್ಕರ ಅದರಿಂದ ಯಾವ ರೀತಿ ಹೊರಗೆ ಬರ್ಬೋದು ಅಂತ ಹೇಳಿದ್ರೆ, ಈಗ ನಮ್ಮ ಸುರೇಶ್ ಕುಮಾರ್ S ಅಂತ ಫೇಸ್ಬುಕ್ ಅಕೌಂಟ್ ಇದೆ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದರೆ ಇದನ್ನು ಫಾಲೋ ಮಾಡಿ, ದಯವಿಟ್ಟು ಫಾಲೋ ಮಾಡಿ. ಅದೇ ರೀತಿ ಮತ್ತೊಂದೇನು ಅಂತಂದರೆ, ಇದೇನು ಸಿಚುವೇಶನ್ ಬಂದಿದೆ ಅಂದರೆ, ಎಕ್ಸಾಮ್ ಪೋಸ್ಟ್ಪೋನ್ ಆಗಿದ್ದು ಅಂದರೆ ಎಕ್ಸಾಮ್ ಆಗಿರಬೇಕಿತ್ತು, ಈಗಾಗಲೇ ಮುಗಿದಿರ್ತಿತ್ತು ಅನಿಸುತ್ತೆ, ಅದೇ ಇದೇನು ಸಿಚುವೇಶನ್ ಬಂದಿದೆ, ಇಂಥ ಸಿಚುವೇಶನ್ಗಳು ಅಂದರೆ ಇದಕ್ಕೆ ಸಣ್ಣ ಪ್ರಮಾಣದಲ್ಲೇ ಬಂದಿರ್ಬೋದು, ಹಲವಾರು ಪ್ರಾಬ್ಲಮ್ಗಳನ್ನು ನಾವು ಫೇಸ್ ಮಾಡಿ ಹೊರಗಡೆ ಬಂದಿದ್ದೇವೆ ಈಗಾಗಲೇ. ನಿಮ್ಮ ಪೇರೆಂಟ್ಸ್ಗಳು ಪೇರೆಂಟ್ಸ್ ಎಲ್ಲರೂ ಇದ್ದಾರೆ, ಅವರು ಕೂಡ ಕೆಲವೊಂದು ಸಿಚುವೇಷನನ್ನು ಫೇಸ್ ಮಾಡಿ ಹೊರಗಡೆ ಬಂದಿದ್ದಾರೆ. ಅಂಥ ಸಿಚುವೇಷನಿಂದ ಹೊರಗಡೆ ಬಂದಾಗ ಆ ಸಿಚುವೇಷನ್ಸ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮಗೆ ಸ್ಟ್ರಾಂಗ್ ಮಾಡುತ್ತೆ, ಅಂದರೆ ಇಮೋಷ್ನಲಿ ಸ್ಟ್ರಾಂಗ್ ಮಾಡುತ್ತೆ. ಸೊ ನನ್ನ ಅನಿಸಿಕೆ, ಇದೇನು ಸಿಚುವೇಷನ್ ಇದೆ, ಇದು ಮುಗಿದು ಎಲ್ಲ ಸರಿಯಾದ ನಂತರ ನಾನು ಸ್ಟ್ರಾಂಗ್ ಆಗ್ತೇನೆ ಅಂತ, ನಾನೊಂದಲ್ಲ ನಾವು ಎಲ್ಲರೂ ಕೂಡ ಸ್ಟ್ರಾಂಗ್ ಆಗ್ತೇವೆ. ಸೊ ಅದಕ್ಕೋಸ್ಕರ ಇದನ್ನು ಫೇಸ್ ಮಾಡಿ ಈ ಎಕ್ಸಾಮನ್ನು ಚೆನ್ನಾಗಿ ಬರೆಯೋಣ. ಅದೇ ನಾನು ನನ್ನ ಕೈಯಲ್ಲಾದ ಪ್ರಯತ್ನವನ್ನು ನಾನು ಮಾಡ್ತಾ ಇರ್ತೇನೆ. ಯಾಕೆ ಅಂತಂದರೆ, ನಾನು ಬಿಲೀವ್ ಮಾಡೋದು ಅಂದರೆ, ವಿದ್ಯಾರ್ಥಿಗಳೇನಿದ್ದೀರಾ ನೋಡ್ತಾ ಇದ್ದೀರಾ, ಅವರು ನಮ್ಮ ದೇಶದ ಫ್ಯೂಚರ್. ಸೊ ನಾನು ನಿಮಗೆ ಸರ್ವ್ ಮಾಡಿದರೆ ಅಂದರೆ ಸೇವೆ ಮಾಡಿದರೆ ಅದು ನಾನು ನನ್ನ ದೇಶಕ್ಕೆ ಸೇವೆ ಮಾಡಿದ್ರಿ ಅಂತ ನಾನು ಬಿಲೀವ್ ಮಾಡ್ತೇನೆ. ಮತ್ತೊಂದು ಏನು ಅಂತಂದರೆ, ಏನು ಅಂತಂದರೆ, ಇದು ಎಂಥದ್ದು ದೇಶಭಕ್ತಿಗಿಂತ ದೊಡ್ಡ ಮೋಟಿವೇಶನ್ ಯಾವುದೂ ಇಲ್ಲ. ಓಕೆ, ಜೈ ಹಿಂದ್, ವಂದೇ ಮಾತರಂ, ಜೈ ಹಿಂದ್.